ತಂದೆ ಇಲ್ಲ, ಒನ್ ಇಯರ್ ಒನ್ ಆ್ಯಂಡ್ ಹಾಫ್ ಇಯರ್ ಬ್ಯಾಕ್ ಎಕ್ಸ್ಪೈರ್ ಆದರು. ಕೆಲಸ ಇವಾಗ ಯಾವುದಿಲ್ಲ ಬ್ರೋ, ಇವಾಗ ಅದೇ ಸ್ಟೇಜ್ ಪ್ರೋಗ್ರಾಮ್ಸ್ ಇದ್ರೆ ಅದೇ, ಇಲ್ಲ ಅಂದ್ರೆ ಡ್ರಾಮಾ. ನಾನು ಒಬ್ಬ ಮಿಮಿಕ್ರಿ ಆರ್ಟಿಸ್ಟ್ ಆಗಿ ಹೋದೆ, ಅದಲ್ಲಿ ವರ್ಕೌಟ್ ಆಗಲಿಲ್ಲ. ಓಕೆ, ಎಲ್ಲಿಯವರು ನೀವು, ಯಾವ ಊರವರು? ನಂದು ಆಕ್ಚುಲಿ ದಕ್ಷಿಣ ಕನ್ನಡ ಜಿಲ್ಲೆ, ದಕ್ಷಿಣ ಮಂಗಳೂರಲ್ಲಿ, ನಮ್ಮದು ಪುತ್ತೂರು ತಾಲೂಕು, ಅಲ್ಲಿ ಕಡಬ ಅಂತ, ಕಡಬದಲ್ಲಿ ಕುಂತೂರು ಪದವ ಅಂತ ನನ್ನ ಊರು. ಕುಂತೂರು ಪದ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಕಡಬದ ಕುಂತೂರು ಪದವ ಅಂತ ನನ್ನ ಊರು. ನಿಯರ್ ನಮಗೆ ಕುಕ್ಕೆ ಸುಬ್ರಹ್ಮಣ್ಯ ಎಲ್ಲ ಹತ್ತಿರ ಆಗುತ್ತೆ, ನಮ್ಮ ಕಾಲೇಜ್ ಎಲ್ಲ ಕುಕ್ಕೆ ಸುಬ್ರಹ್ಮಣ್ಯ. ಒಳ್ಳೆ ಒಳ್ಳೆ ಪರಿಸರದಲ್ಲಿ ಇದೀರ. ಅದೇ, ಅವ್ರ ದೇವ್ರ ಆಶೀರ್ವಾದ ಅಷ್ಟೇ. ತಂದೆ ತಾಯಿ ಏನ್ ಮಾಡ್ತಾರೆ? ತಂದೆ ಇಲ್ಲ, ಒನ್ ಇಯರ್ ಒನ್ ಆ್ಯಂಡ್ ಹಾಫ್ ಇಯರ್ ಬ್ಯಾಕ್ ಎಕ್ಸ್ಪೈರ್ ಆದ್ರು. ತಾಯಿ ಮನೇಲೆ ಇದ್ದಾರೆ. ಆರೋಗ್ಯ ಸಮಸ್ಯೆಯಿಂದ ಹಿಂಗೆ ಸಡನ್ ಆಗಿ ಹಂಗೆ. ನೀವು ಎಷ್ಟು ಜನ? ನಾವು ಮೂರು ಜನ, ಇಬ್ರು ತಂಗಿರು, ನಾನು ದೊಡ್ಡವನು ಅಣ್ಣ. ಮನೆ ಫುಲ್ ಸಂಪೂರ್ಣ ಜವಾಬ್ದಾರಿ ನಿಮ್ಮ ಮೇಲಿದೆ. ಹಂಗೆ ಇದೆ. ಓಕೆ, ಮತ್ತೆ ಕೆಲಸ ಏನ್ ಮಾಡ್ಕೊಂಡಿದ್ದೀರಾ ನೀವು? ಕೆಲಸ ಇವಾಗ ಯಾವ್ದಿಲ್ಲ ಬ್ರೋ, ಇವಾಗ ಅದೇ ಸ್ಟೇಜ್ ಪ್ರೋಗ್ರಾಮ್ಸ್ ಇದ್ರೆ ಅದೇ, ಇಲ್ಲ ಅಂದ್ರೆ ಡ್ರಾಮಾ ಆ ತರ ಕರೆದ್ರೆ ಅದಕ್ಕೆ ಹೋಗ್ತೀನಿ. ಮತ್ತೆ ಶ್ರೀರಸ್ತು ಶುಭಮಾಸದಲ್ಲಿ ಒಂದು ಗೆಸ್ಟ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ಸೀರಿಯಲ್ ಅಲ್ಲಿ. ಮೊನ್ನೆ ಮತ್ತೆ ಭೂಮಿಗೆ ಬಂದ ಭಗವಂತ ಸೀರಿಯಲ್ ಅಲ್ಲಿ ಒಂದಿನ ಮಾಡಿದೆ ಆಕ್ಟ್. ಹಿಂಗೆ ವೇದಿಕೆ ಕಾರ್ಯಕ್ರಮ ಮಾಡ್ತಾ ಇದ್ರಾ? ಅಲ್ಲ, ನೀವು ಎಜುಕೇಶನ್ ಏನಾಗಿದೆ? ನಂದು ಬಿಕಾಂ ಡಿಗ್ರಿ. ಜಾಬ್ ಮಾಡ್ತಾ ಇದ್ದೆ ನಾನು 3.5 ವರ್ಷ ಮುತ್ತೂರ್ ಫಿನ್ಕಾರ್ಪ್ ಅನ್ನೋ ಒಂದು ಸಂಸ್ಥೆಯಲ್ಲಿ ಇದ್ದೆ, ಸುಳ್ಯ ಬ್ರಾಂಚ್ ಅಲ್ಲಿ, ಸುಳ್ಯ ಮತ್ತು ಪುತ್ತೂರ್ ಬ್ರಾಂಚ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಅದಾದ್ಮೇಲೆ ಇಲ್ಲಿ ಡಾಲಿಕೋಟ್ ಅಂತ ಒಂದು ಐಟಿ ಆಫೀಸ್ ಇದೆ ವೈಟ್ ಫೀಲ್ಡ್ ಅಲ್ಲಿ, ಅದ್ರಲ್ಲಿ ವರ್ಕ್ ಮಾಡ್ತಿದ್ದೆ. ಒಂದು 6 ಮಂತ್ ಮಾಡಿದೆ, ಅದಾಗ ಕಾಮಿಡಿ ಕಿಲಾಡಿ ಇದಾಯ್ತು, ಸೊ ಅದಕ್ಕೆ ಬಂದೆ. ಎಸ್, ಕಾಮಿಡಿ ಕಿಲಾಡಿ ಸೀಸನ್ 4 ಸ್ಪರ್ಧೆಯಾಗಿ ಬರ್ತೀರಾ? ಯಾವ ತರ ಸೆಲೆಕ್ಷನ್ ಆಗುತ್ತೆ, ಯಾವ ತರ ನೀವು ಸೆಲೆಕ್ಟ್ ಆಗ್ತೀರಾ? ಸೆಲೆಕ್ಷನ್ ಅಂದ್ರೆ ಹೆಂಗೆ ಪ್ರೋಸೆಸ್ ಬಗ್ಗೆ ಹೇಳ್ತಿರೋದು ಅಂದ್ರೆ, ಫಸ್ಟ್ ರೌಂಡ್ ನಮ್ಮ ಮಂಗಳೂರಲ್ಲೇ ಇದ್ದಿದ್ದು. ಅದಕ್ಕೆ ನಾನು ಸೀಸನ್ 3 ನಾನು ಟ್ರೈ ಮಾಡಿದ್ದೆ, ಬಟ್ ಅಲ್ಲಿ ನಾನು ಒಬ್ಬ ಮಿಮಿಕ್ರಿ ಆರ್ಟಿಸ್ಟ್ ಆಗಿ ಹೋದೆ, ಅದಲ್ಲಿ ವರ್ಕೌಟ್ ಆಗ್ಲಿಲ್ಲ. ಅಂದ್ರೆ ಫಸ್ಟ್ ರೌಂಡ್ ಅಲ್ಲಿ ಸೆಲೆಕ್ಷನ್ ಆದೆ, ಸೆಕೆಂಡ್ ಅಂಡ್ ಥರ್ಡ್ ರೌಂಡ್ ಅಲ್ಲೂ ಮಾಡಿದೆ ಅದನ್ನೇ, ಬೇರೆ ಟೈಪ್ ಮಾಡಿ. ಅದಷ್ಟು ಸೆಕೆಂಡ್ ರೌಂಡ್ ಅಲ್ಲಿ ಪಾಸ್ ಆಯ್ತು, ಥರ್ಡ್ ರೌಂಡ್ಗೆ ಇದಾಗ್ಲಿಲ್ಲ ಅದು. ಓಕೆ, ಅದು ಹೋಯ್ತು. ಸೀಸನ್ 4 ಟ್ರೈ ಮಾಡಿದೆ, ಬಟ್ ನಾನು ಸೀಸನ್ 4 ಟ್ರೈ ಮಾಡ್ಬೇಕಾದ್ರೆ ಒಬ್ಬ ಆಕ್ಟರ್ ಆಗಿ ಏನು ಮಾಡಬೇಕು, ಒಂದು ಬೇರೆ ಬೇರೆ ಸ್ಕಿಟ್ಗಳನ್ನ ಇದು ಮಾಡ್ಕೊಂಡು ಬಂದು ಅದನ್ನು ಪ್ರೆಸೆಂಟ್ ಮಾಡಿದೆ. ಅದು ಫಸ್ಟ್ ರೌಂಡ್ ಅಲ್ಲಿ ಆಯಿತು. ಆಮೇಲೆ ಸೆಕೆಂಡ್ ಥರ್ಡ್ ಇಲ್ಲಿ ನಮ್ಮ ಕಂಠೀರವ ಸ್ಟುಡಿಯೋದಲ್ಲಿ ಮಾಡಿದ್ರು, ಸೊ ಅಲ್ಲೂ ಮಾಡಿದ್ರು. ಲಾಸ್ಟ್ಗೆ ಮಿಮಿಕ್ರಿ ಮಾಡಕ್ಕೆ ಹೇಳಿದ್ರು, ಮಿಮಿಕ್ರಿ ಮಾಡಿದೆ. ಯಾವಾಗಿಂದ ಆಸಕ್ತಿ ಬಂತು ಮಿಮಿಕ್ರಿ ಮೇಲೆ ನಿಮಗೆ? ಮಿಮಿಕ್ರಿ ಅಂದರೆ ಸರ್, ಅಂದರೆ ನಾನು 9th 10th ಅಲ್ಲಿ ಇರ್ಬೇಕಾದ್ರೆ ನನಗೆ ಒಂದು ಆಸಕ್ತಿ ಬಂದಿದ್ದು. ಆವಾಗಲೇ ನಾನು ಅದಕ್ಕಿಂತ ಮುಂಚೆನೆ ಕ್ಲಾಸಲ್ಲಿ ಲೆಕ್ಚರ್ಸ್ಗಳನ್ನೆಲ್ಲ ಇಮಿಟೇಷನ್ ಮಾಡೋದು ಹಂಗೆ, ಮತ್ತು ಈ ಫಿಲಮ್ ಎಲ್ಲ ನೋಡಿ, ಸಂಡೇ ಸ್ಯಾಟರ್ಡೆ ಫಿಲಮ್ ನೋಡೋದು, ಇಲ್ಲಿ ಬಂದು ಡೈಲಾಗ್ ಹೊಡೆಯೋದು ಕ್ಲಾಸಲ್ಲಿ, ಇದೆಲ್ಲ ಬರುತ್ತಲ್ಲ ಫೈಟಿಂಗ್ ಇದೆಲ್ಲ, ಆ ಥರದ್ದೆಲ್ಲ ಬಂದು ಕ್ಲಾಸಲ್ಲೆಲ್ಲ ಹಿಂಗೆ ಮಾಡೋದು. ಓಕೆ, ಅದನ್ನೆಲ್ಲ ಮಾಡಿ ಅಲ್ಲೇ ನಮಗೆ ಯಾರು ಟೀಚರ್ಸ್ ಎಲ್ಲ ಹೇಳಿದ್ರು, ನನಗೆ ಈ ಪ್ರತಿಭಾ ಕಾರಂಜಿತ್ತು 10th ಅಲ್ಲಿ, ಅವಾಗ ಹೇಳಿದ್ರು ನೀನು ಇದು ಮಾಡ್ತೀಯಲ್ವೇನು, ಅದೆಲ್ಲ ಮಾಡ್ತೀಯಲ್ಲ, ನಮ್ಮಲ್ಲಿ ಕಾಂಪಿಟೇಷನ್ ಇಟ್ಟಿದ್ದೀವಿ ಮಾಡು ಅಂತಂದ್ರು. ಅದು ಮಾಡಿ ಅಲ್ಲಿಂದ ಸ್ಟಾರ್ಟ್ ಆಯಿತು, ಅಲ್ಲಿಂದ ಸ್ಟಾರ್ಟು ಇವಾಗಲೂ ನಡೀತಾ ಇದೆ. ಫಸ್ಟು ಯಾರು ಮಿಮಿಕ್ರಿ ಮಾಡಿದ್ರು? ಫಸ್ಟು ನಾನು ಇದೇ ಪ್ರಾಣಿ ಪಕ್ಷಿಗಳದ್ದು ಸ್ಟಾರ್ಟ್ ಮಾಡಿದ್ದು, ಪ್ರಾಣಿ ಪಕ್ಷಿಗಳ ಜೊತೆ ಅಣ್ಣವ್ರದ್ದು, ಆಮೇಲೆ ವಿಷ್ಣು ಸಾರ್ದು ಟ್ರೈ ಮಾಡಿದ್ದೆ, ಆಮೇಲೆ ಶಂಕರ್ ನಾಗ್ ಸರ್ದು, ಆಮೇಲೆ ಸಾಧು ಕೋಕಿಲ ಅವ್ರದ್ದು, ಆಮೇಲೆ ಜಗ್ಗೇಶ್ ಅವ್ರದ್ದು ಹಳೆ ವಾಯ್ಸ್ ಇದೆ ಅಲ್ಲ, ಅದನ್ನೆಲ್ಲ ಟ್ರೈ ಮಾಡಿದ್ದೆ. ಆಮೇಲೆ ಧೀರೇಂದ್ರ ಗೋಪಾಲ್ ಸರ್ದು, ಚಂದ್ರು ಅವ್ರದ್ದು, ತುಂಬ ಜನರದ್ದು ಮಾಡಿದ್ದೆ. ಎಸ್, ಕಾಮಿಡಿ ಕಿಲಾಡಿ ಬರೋಕ್ಕಿಂತ ಮುಂಚೆ ಯಾವುದಾದ್ರೂ ಸಿನಿಮಾಗಳಲ್ಲಿ, ಸೀರಿಯಲ್ಗಳಲ್ಲಿ ಅಥವಾ ಯಾವ್ದಾದ್ರು ಟಿವಿ ಚಾನಲ್ಗಳಲ್ಲಿ ವರ್ಕ್ ಮಾಡಿದ್ರ? ಸಿನಿಮಾದಲ್ಲಿ ಒಂದು ಮಾಡಿದ್ದೆ, ಅಂದರೆ ನಾನು ಮುತ್ತೂಟ್ ಫಿನ್ಕಾರ್ಪ್ ಸಂಸ್ಥೆಯಲ್ಲಿ ವರ್ಕ್ ಮಾಡ್ತಿದ್ನಲ್ಲ, ಆವಾಗ ಕಪೋಕಲ್ಪಿತಮ್ ಅನ್ನೋ ಒಂದು ಸಿನಿಮಾ, ನಮ್ಮ ಗಣಿದೇವ್ ಕಾರ್ಕಳ ಅಂತ ಅವರು ಡೈರೆಕ್ಟ್ರು, ನಮ್ಮ ಕಾರ್ಕಳದವರು, ಅವರು ನಾನು ಈ ಆನ್ಲೈನ್ ಆಡಿಷನ್ಗಳೆಲ್ಲ ಬಿಡ್ತಾಯಿದ್ರು, ಅದರಲ್ಲಿ ನಾನು ವೀಡಿಯೋಸ್ ಮಾಡಿ ಕಳಿಸಿದ್ದೆ, ಅದರಲ್ಲಿ ಸೆಲೆಕ್ಷನ್ ಮಾಡಿದ್ರು, ನಾನು ಆ ಶೂಟಲ್ಲಿ ಭಾಗಿಯಾಗಿದ್ದೆ. ಅದರಲ್ಲೊಂದು ಮೇನ್ ಕ್ಯಾರೆಕ್ಟರ್ ಮಾಡಿದ್ದೆ ಕಪೋಕಲ್ಪಿತಮ್ ಅಲ್ಲಿ, ಅದೊಂದು ಎಕ್ಸ್ಪೀರಿಯನ್ಸ್. ಸೂಪರ್. ಅಂದರೆ ನನಗೆ ಆ ಮಾಸ್ ಕ್ಯಾರೆಕ್ಟರ್ ಇಷ್ಟ ಆ್ಯಕ್ಚುಲಿ. ಮಾಸ್ ಅದರಲ್ಲಿ 2 ಕ್ಯಾರೆಕ್ಟರ್ ಇದ್ದು, ಮಾಸು ಈ ಕಡೆ ಕಾಮಿಡಿ ಕಾಮಿಡಿ, ಅದರ ಮಿಕ್ಸಪ್ ಆಗಿ ಒಂಥರ ಕ್ಯಾರೆಕ್ಟರ್, ನನಗೆ ಭಾಳ ಖುಷಿ ಆಯಿತು ಆ ಕ್ಯಾರೆಕ್ಟರ್. ಓಕೆ, ಕಾಮಿಡಿ ಕಿಲಾಡಿ ಬಂದಿದ್ದೀರಾ, ಈಗ ಹೇಗೆ ಅನ್ನಿಸ್ತಾ ಇದೆ? ಈಗ ತುಂಬ ಖುಷಿ ಇದೆ, ಅಂದರೆ ನಮ್ಮ ನಾವು ಏನು ಕನಸು ಕಂಡಿದ್ದೀವಲ್ವಾ, ಅದಕ್ಕೊಂದು ಹೆಜ್ಜೆ ಇಟ್ಟಿದ್ದೀವಿ ಅನ್ನೋ ಒಂದು ನೆಮ್ಮದಿ ಇದೆ. ಸೊ ಇನ್ನೂ ಇದೆ, ಅಂದರೆ ಇದೊಂದು ಹೆಜ್ಜೆ, ಆ ಒಂದು ದೊಡ್ಡ ವೇದಿಕೆಯಲ್ಲಿ ನಮ್ಗೆ ಅವಕಾಶ ಸಿಕ್ಕಿದೆ, ನಮ್ಮ ಭಾಗ್ಯ. ಅದಕ್ಕೆ ಕೊಟ್ಟಿದ್ದಕ್ಕೆ ಜೀ ಕನ್ನಡಕ್ಕೆ ಥ್ಯಾಂಕ್ಸ್ ಹೇಳ್ಬೇಕು ನಾನು. ಓಕೆ, ಜೀ ಕನ್ನಡದ ಕಾಮಿಡಿ ಕಿಲಾಡಿ ಆಡಿಷನ್ಗೆ ಹೋಗ್ತೀರಾ, ಮೊದಲು ಮಿಮಿಕ್ರಿ ಮಾಡ್ತೀರಾ, ಬಟ್ ನಿಮಗೆ ಕಾನ್ಫಿಡೆಂಟ್ ಇರೋಲ್ಲ, ಆ್ಯಕ್ಟಿಂಗು ಮಾಡೋಣ ಅಂತ, ಯಾವೊಂದು ಸ್ಕಿಟ್ಟನ್ನು ನೀವು ಮಾಡಿದ್ರಿ? ನಾನು ಸ್ಕಿಟ್ಟು ಅಂದರೆ
ಒಂದು ಫಸ್ಟ್ ನೈಟ್ ಇದ್ದು ತರದೊಂದು ಕಾಮಿಕ್. ಅಲ್ಲಿ ಇಲ್ಲಿ ಫಸ್ಟ್ ರೌಂಡ್ ಅಲ್ಲಿ ನನಗೆ ನಾಟಕದ್ದು ಮಾಡಕ್ ಹೇಳಿದ್ರು. ನಾನು ಅಂದ್ರೆ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯೇಶ್ವರ ಕಾಲೇಜು ಸುಬ್ರಹ್ಮಣ್ಯ, ಅಲ್ಲಿ ಕುಸುಮ ಸಾರಂಗ ಅನ್ನೋ ರಂಗ ತಂಡ ಇದೆ. ಅಲ್ಲಿ ನನಗೆ ನಾನು 2 ವರ್ಷ ನಾಟಕ ಮಾಡಿದ್ದೀನಿ. ನೀನಾಸಂ ಪದವೀಧರರು ಬಂದಿರೋಂತ ಅವರು ಟ್ರೈನ್ಡ್ ಅಪ್ ಅವ್ರು ಬಂದಿರ್ತಾರೆ. ಅವ್ರು ನಮಗೆ 1 ಮಂತ್ ನಾಟಕಗಳನ್ನ ಮಾಡಿಸಿ ಅದನ್ನ ವರ್ಷವಿಡೀ ಶೋ ಕೊಡಕ್ಕೆ ಹೋಗಿ ಕಳಿಸಿರ್ತಾರೆ. ಅದರಲ್ಲಿ ನಾನು ಫಸ್ಟ್ ಒಂದು ಪಂಚವಟಿಯ ಮಾಯಾಮುಖಗಳು 2nd ವರ್ಷ ಮಾಡಿದೆ. 1st ವರ್ಷ ನಾನು ಸಂಸಾರದಲ್ಲಿ ಸಣ್ಣದಪ್ಪ ನಾಟಕ ಮಾಡಿದೆ. ನೀವು ಬೇರೆ ಯಾವ್ದಾದ್ರು ನಾಟಕ ಮಾಡಿದ್ದೀರಾ ಅಂತ ಕೇಳಿದ್ರು. ಅಲ್ಲಿ ನಾನು ಬೇರೆ ಒಂದು 2-3 ಸ್ಕಿಟ್ ಮಾಡಿದೆ, ಅಷ್ಟೊತ್ತಿಗೆ ಇವ್ರು ಕೇಳಿದ್ರು. ಅದಕ್ಕೆ ಆ ಒಂದು 2 ಪಾತ್ರಗಳನ್ನ ಮಾಡಿ ತೋರಿಸ್ದೆ. ಮತ್ತೆ ಇದು ಆಡಿಷನ್ಗೆ ಹೋಗೋದು, ಆ ಒಂದು ಕ್ಯಾರೆಕ್ಟರ್ದು ಇದಿರುತ್ತಲ್ವಾ, ಅಲ್ಲಿ ಅವನಿಗೆ ಕರೆಕ್ಟಾಗಿ ಡೈಲಾಗ್ ಹೇಳೋಕ್ಕಾಗಲ್ಲ, ಅಲ್ಲಿ ಶೂಟಿಂಗಲ್ಲಿ ಇವರು ಡೈರೆಕ್ಟರ್ ಬೈಯೋದು, ಆ ಥರದ ಸ್ಕ್ರಿಪ್ಟ್ಗಳನ್ನ ಮಾಡಿ ಹೋಗಿದ್ದೆ 1st ರೌಂಡಲ್ಲಿ. 2nd ರೌಂಡಲ್ಲಿ ಅವರೇ ಒಂದು 2-3 ನಾನೇ ಸ್ಕ್ರಿಪ್ಟ್ ಮಾಡಿದೆ. ಅದೇ ಫಸ್ಟ್ ನೈಟ್ ಅಂದೆ. ಆಮೇಲೆ ಇನ್ನೊಂದು ಯಾವುದಪ್ಪ, ಹೆಣ್ಣಿನ ಮೇಲೆ ಏನೋ ಅನುಮಾನ ಪಡೋದು, ಏನೋ ಆ ಥರದ್ದೇನೋ ಒಂದು ಕ್ಯಾರೆಕ್ಟ್ರು. ಮತ್ತು ಇವರು ಸರ್ರೇ ಒಂದು ಸ್ಕ್ರಿಪ್ಟ್ ಕೊಟ್ಟರು ನನಗೆ 3rd ರೌಂಡ್ ಅಂತ ಮಾಡಿ ಅದಕ್ಕೆ ಒಂದು ಸ್ಕ್ರಿಪ್ಟ್ ಕೊಟ್ಟರು. ಯಾವುದಪ್ಪ ಒಂದು ಹೋಟೆಲ್ ಬಗ್ಗೆ ನಮ್ಮ ಮಂಗಳೂರು ಸ್ಲ್ಯಾಂಗಲ್ಲಿ ಮಾತಾಡೋದಕ್ಕೆ, ಸೊ ಅಲ್ಲಿ ಅದನ್ನು ಮಾಡಿದೆ. ಆಮೇಲೆ ಲಾಸ್ಟ್ಗೆ ನೀವು ಮಿಮಿಕ್ರಿ ಮಾಡ್ತೀರಲ್ಲ, ಮಿಮಿಕ್ರಿ ಮಾಡಿ ಅಂತಂದರೆ ಅಲ್ಲಿ ಮಿಮಿಕ್ರಿ ಮಾಡಿದೆ.